ಒಂದು ಅಂಶ, ಹುಬ್ಬಳ್ಳಿನಲ್ಲಿ ಹಿಂದೂ ಹುಡುಗಿ ಕೊಲೆ ಆಗಿದೆ, ನೇಹಾ ಹಿರೇಮಠ. ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಅವ್ರಿಗೇನಾದರೂ ಕೂಡ ಸ್ವಲ್ಪನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ, ನಾನು 10 ಬಾರಿ ಹೇಳಿದ್ದೀನಿ, ಇಂಥ ಕೊಲೆಗಳಾಗಂಥ ಸಂದರ್ಭದಲ್ಲಿ ಸ್ವಂತ ನಿನ್ನ ಮಗಳೋ ಮಗನೋ ಯಾರೋ ಕೊಲೆ ಆದಾಗ ಎಷ್ಟು ನಿಮ್ಗೆ ನೋವಾಗುತ್ತೋ ಅಂಥ ನೋವು ನಿಮಗೆ ಆಗಬೇಕಿತ್ತು. ಈ ದಿಕ್ಕಿನಲ್ಲಿ ಯಾಕೆ ನಿಮ್ದು ಇನ್ನೂ ಏನು ಪ್ರಯತ್ನ ನಡೀತಾ ಇಲ್ಲ? ಈ ರೀತಿ ಕೊಲೆ ಮಾಡೋಂಥ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಬಿಗಿಯಾದ ಕ್ರಮ ಯಾಕೆ ತಗೋತಾ ಇಲ್ಲ? ಕೇವಲ ಮುಸಲ್ಮಾನ್ ಓಟು ಅನ್ನೋಂಥ ಒಂದೇ ಕಾರಣಕ್ಕೆ ನೀವು ಮೌನವಾಗಿದ್ದೀರಾ? ಈ ರೀತಿ ಮುಸಲ್ಮಾನ್ ಗೂಂಡಾಗಳನ್ನು ಬಲಿ ಹಾಕೋಂಥ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ? ನಾನು ಇದಂತೂ ಒಪ್ಪಲ್ಲ. ಇದೇ ರೀತಿ ಮುಂದುವರೆದ ದೊಡ್ಡ ಹೋರಾಟವನ್ನು ಹಿಂದೂ ಸಮಾಜದ ನಾಯಕರನ್ನ ಸಾಧು ಸಂತರು ಹಿಡ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ಇದು ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳು ಕೂಡ ಇಷ್ಟಪಡ್ತೇನೆ. ಹುಬ್ಬಳ್ಳಿನಲ್ಲಿ ಹಿಂದೂ ಹುಡುಗಿ ಕೊಲೆ ಆಗಿದೆ, ನೇಹಾ ಹಿರೇಮಠ್. ಇದ್ರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಅವ್ರಿಗೇನಾದರೂ ಕೂಡ ಸ್ವಲ್ಪನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ, ನಾನು 10 ಬಾರಿ ಹೇಳಿದ್ದೀನಿ, ಇಂಥ ಕೊಲೆಗಳಾಗಂಥ ಸಂದರ್ಭದಲ್ಲಿ ಸ್ವಂತ ನಿನ್ನ ಮಗಳೋ ಮಗನೋ ಯಾರೋ ಕೊಲೆ ಆದಾಗ ಎಷ್ಟು ನಿಮ್ಗೆ ನೋವಾಗುತ್ತೋ ಅಂಥ ನೋವು ನಿಮಗೆ ಆಗಬೇಕಿತ್ತು. ಈ ದಿಕ್ಕಿನಲ್ಲಿ ಯಾಕೆ ನಿಮ್ದು ಇನ್ನೂ ಏನು ಪ್ರಯತ್ನ ನಡೀತಾ ಇಲ್ಲ? ಈ ರೀತಿ ಕೊಲೆ ಮಾಡೋಂಥ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಬಿಗಿಯಾದ ಕ್ರಮ ಯಾಕೆ ತಗೋತಾ ಇಲ್ಲ? ಕೇವಲ ಮುಸಲ್ಮಾನ್ ಓಟು ಅನ್ನೋಂಥ ಒಂದೇ ಕಾರಣಕ್ಕೆ ನೀವು ಮೌನವಾಗಿದ್ದೀರಾ? ಈ ರೀತಿ ಮುಸಲ್ಮಾನ್ ಗೂಂಡಾಗಳನ್ನು ಬಲಿ ಹಾಕೋಂಥ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ? ನಾನು ಇದಂತೂ ಒಪ್ಪಲ್ಲ. ಇದೇ ರೀತಿ ಮುಂದುವರೆದ ದೊಡ್ಡ ಹೋರಾಟವನ್ನು ಹಿಂದೂ ಸಮಾಜದ ನಾಯಕರನ್ನ ಸಾಧು ಸಂತರು ಹಿಡ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ಇದು ಎಚ್ಚರಿಕೆಯನ್ನು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳು ಕೂಡ ಇಷ್ಟಪಡ್ತೇನೆ.